ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ದಿನ ಹೆಣ್ಮಕ್ಳು ಹಾಗೆ ಗೃಹಿಣಿಯರು ಮುಖ್ಯವಾಗಿ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನಿ ಕೆಲವೊಬ್ಬರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇರೋ ಹಾಗೆ ಈ ತಪ್ಪುಗಳನ್ನು ಮಾಡಿ ಕಷ್ಟಗಳನ್ನು ಮೈ ಮೇಲೆ ಹೇಳ್ಕೊಳ್ತಾರೆ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ನೋಡ್ಕೊಂಬರೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ತಿಂಗಳಿಗೊಮ್ಮೆ ಬರುವಂತಹ ಈ ಹುಣ್ಣಿಮೆ ಹಾಗೆ ಅಮಾವಾಸ್ಯೆಗೆ ಅದರದ್ದೇ ಆದಂತಹ ಮಹತ್ವವಿದೆ ಈ ದಿನಗಳು ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು ಈ ದಿನಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದರಲ್ಲಿ ಮೊದಲನೇ ತಪ್ಪು ಯಾವುದು ಅಂತಂದರೆ ಮನೆಯನ್ನ ಡೀಪ್ ಕ್ಲೀನಿಂಗ್ ಮಾಡುವಂಥದ್ದು ಮಾಮೂಲಿ ಮನೆಯಲ್ಲಿ ಕಸ ಗುಡಿಸೋದು ನೆಲ ಒರೆಸೋದು ಇದು ಮಾಡಬಹುದು ಆದರೆ ಯಾವುದೇ ಕಾರಣಕ್ಕೂ ಜಾಡು ತೆಗೆಯುವಂಥದ್ದು ಧೂಳು ತೆಗೆಯುವಂಥದ್ದು ಕಿಟಕಿ ಬಾಗಿಲುಗಳನ್ನು ಒರೆಸೋವಂಥದ್ದು ಯಾವುದೇ ಕಾರಣಕ್ಕೂ ಹುಣ್ಣಿಮೆ ಹಾಗೆ ಅಮಾವಾಸ್ಯೆ ದಿನ ಮಾಡಲೇಬಾರದು ಇನ್ನು ಹುಣ್ಣಿಮೆ ಪೂಜೆ ಅಥವಾ ಅಮಾವಾಸ್ಯೆ ಪೂಜೆಯನ್ನು ಮಾಡುವವರು ಏನು ಮಾಡ್ತಾರೆ ಅಂತಂದ್ರೆ ಹಿಂದಿನ ದಿನ ಆ ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡಿಕೊಂಡ್ರಲ್ಲ ಹಾಗಾಗಿ ಹುಣ್ಣಿಮೆ ದಿನನೇ ಪೂಜಾ ಸಾಮಗ್ರಿಗಳನ್ನ ತೆಗೆದು ತೊಳೆಯುವಂಥದ್ದು ಅಥವಾ ಕಳಸವನ್ನ ಕದಲಿಸುವಂಥದ್ದು ಈ ರೀತಿ ಮಾಡ್ತಾರೆ ಖಂಡಿತವಾಗ್ಲು ಈ ತಪ್ಪು ಅನ್ನಂತೂ ಮಾಡಲೇಬೇಡಿ ಆ ಹುಣ್ಣಿಮೆ ದಿನ ಕಳಸವನ್ನ ಕದಲಿಸಬಾರ್ದು ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ಕೂಡ ತೊಳಿಬಾರ್ದು ಇನ್ನು ಮೂರನೇ ತಪ್ಪು ಯಾವುದು ಹೆಣ್ಮಕ್ಳು ಹಾಗೆ ಗೃಹಿಣಿಯರು ಮಾಡಬಾರ್ದು ಅಂತ ಕೇಳೋದಾದ್ರೆ ಆವತ್ತಿನ ಅವತ್ತಿನ ದಿನ ತಲೆ ಸ್ನಾನ ಮಾಡಿರ್ತೀರ ಪೂಜೆಗೆ ಅಂತ ಅಂದ್ಬಿಟ್ಟು ತಲೆ ಕುದನ್ನ ಹಾಗೆ ಬಿಟ್ಕೊಂಡು ಓಡಾಡೋವಂಥದ್ದು ಅಥವಾ ಪೂಜೆ ಮಾಡುವಂಥದ್ದು ಅಥವಾ ಈಚೆ ಎಲ್ಲಾದರೂ ಹೋಗೋವಂಥದ್ದು ಖಂಡಿತವಾಗ್ಲೂ ಮಾಡಬೇಡಿ ಯಾಕಂದರೆ ಈ ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ದಿನಗಳಲ್ಲಿ ಕ್ಷುದ್ರ ಶಕ್ತಿಗಳ ಒಂದು ಹಾವಳಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಕೂದಲು ಬಿಟ್ಕೊಂಡು ಓಡಾಡೋದು ಅಷ್ಟು ಒಳ್ಳೆಯದಲ್ಲ ಇನ್ನು ನಾಲ್ಕನೇ ತಪ್ಪು ಯಾವುದು ಅಂತಂದರೆ ಯಾರಾದರೂ ಬಂದು ಮನೆಗೆ ಹಣವನ್ನು ಕೇಳಿದ್ರೆ ಅಥವಾ ಮೊಸರು ಹಾಲು ತುಪ್ಪ ಅರ್ಶನ ಉಪ್ಪು ಈ ರೀತಿಯಾದಂತಹ ವಸ್ತುಗಳನ್ನು ಕೇಳಿದ್ರೆ ಅದೆಷ್ಟೇ ಕಷ್ಟ ಇದ್ರೂ ಕೊಡೋದಕ್ಕೆ ಹೋಗಬೇಡಿ ಇವೆಲ್ಲ ಲಕ್ಷ್ಮಿಯ ಅಂಶ ಆಗಿರುತ್ತೆ ಹಾಗಾಗಿ ಈ ವಸ್ತುಗಳನ್ನು ನೀವೇನಾದರೂ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಶುಕ್ರವಾರ ದಿನ ಅದರಲ್ಲೂ ಮುಸ್ಸಂಜೆ ಸಮಯದಲ್ಲಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ಮನೆ ಏಳಿಗೆ ಆಗೋದಿಲ್ಲ ಹಣದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಮನೆಯಲ್ಲಿರುವಂಥ ಮಹಾಲಕ್ಷ್ಮಿಯನ್ನ ನೀವೇ ಮನೆಯಿಂದ ಈಚೆ ಕಳಿಸ್ತಾ ಹಾಗ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸಾಲ ತಗೊಳೋದಕ್ಕೋಗ್ಬಿಡಿ ಬೇರೆಯವ್ರಿಗೂ ಸಾಲವನ್ನು ಕೊಡೋದಕ್ಕೋಗ್ಬಿಡಿ ಜೊತೆಗೆ ಅರ್ಶನ ಉಪ್ಪು ತುಪ್ಪ ಮೊಸರು ಏನೂ ಮನೆಯಿಂದ ಈಚೆ ಕೊಡಬಾರ್ದ ಅವತ್ತಿನ ದಿನ ಇನ್ನು ಕೊನೆಯದ ಹುಣ್ಣಿಮೆ ದಿನ ಮಾಂಸಾಹಾರವನ್ನ ಸೇವನೆ ಮಾಡಬಾರ್ದು ಜೊತೆಗೆ ಉಗುರುಗಳನ್ನ ಅಥವಾ ಕೂದಲುಗಳನ್ನ ಕಟ್ ಮಾಡಬಾರ್ದು ನೋಡಿದ್ರಲ್ವ ಸ್ನೇಹಿತರೆ ಈ ತಪ್ಪುಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆ ಇರೋ ಹಾಗೆ ಮಾಡ್ತಾ ಇರ್ತೀವಿ ಹಾಗಾಗಿ ಈ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಳ್ಳಿ ಇಲ್ಲಾಂದರೆ ಇದರಿಂದ ಕೆಟ್ಟದಾಗೋದೆ ಹೆಚ್ಚು ಅಂತಲೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್